ಫಸ್ಟ್ ಈ ತರ ಆಗಿದ್ದು, ನಾನು ನಿಜವಾಗ್ ಬಹಳ ಎದಕೊಂತಿದ್ದೆ ಬೆಳಿಗ್ಗೆ ಎಲ್ಲ. ಏನಪ್ಪ ಸ್ಟಾರ್ಟಿಂಗ್ 15 ರೂಪಾಯಿ ಪಗಾರ, ಎಷ್ಟು ಮಸ್ತ್ ಇದ್ರು ಗೊತ್ತಿರ ಕೆಲ್ಸ. ಬೇಗ ಹೋಮ್ವರ್ಕ್ ಮುಗಿಸ್ಕೊಂಡ್ರು 9 ಗಂಟೆಗೆ ಎಲ್ಲ ಗಿರ್ಮಿಟ್ ಅವಂತ ಮಸ್ತ್ ರೀ ಚಾ ಜೊತೆಗೆ. ಒಳ್ಳೆ ಅವಕಾಶ ಕೈ ತಪ್ಪಿಸ್ಕೊಳಕತ್ತೀವಿ. ಒಂದೂವರೆ ತಾಸು ಆತ್ರಿ, ಈಗ ಮಳೆ ಆತ್ರಿ ಬಿಡಾವಲ್ಲ ಹಂಗಾಕಿ ತಗೊಂಡು ಹಂಗೆ. ಈಗ ಈ ಕಲ್ತಂದ್ರೆ ಇರುತ್ತಲ್ರಿ ಮಳೆಗಾಲ ಚಳಿಗಾಲದಾಗ ಹಸಿ ಜಾಸ್ತಿ ಆಗತ್ತಾ, ದೊಡ್ಡರಿಗೆ ಆಗತ್ತಾ. ಮಗನ ಊಟ ಸತಿಗೆ ಮಾಡಿಲ್ಲ ನೋಡ್ರಿ, ಇಲ್ಲಿ ರೊಟ್ಟಿ ಪಲ್ಯ ಮಾಡಿದ್ರು ರೊಟ್ಟಿ ಹಂಗೈತಿ. ಈ ಸಕ್ಕರೆ ಕಪ್ಪಕ್ಕಿಂತ ಇವೆಲ್ಲ ಕಪ್ಪು ಬರೀ ಟೇಸ್ಟ್ ಬರ ಸ್ನ್ಯಾಕ್ಸಿಂದ ಇದು ಹೋಗ್ಬಿಟ್ಟಿರ್ತಾರೆ, ಇದು ರೂಢಿ ತಪ್ಪಿಟ್ಟೈತಿ ಈಗ ಅವ್ರಿಗೆ. ಅದಲ್ಲ ಸ್ಟ್ರಾಂಗ್ ಆಗಿ ಮಾಡ್ಕೋತೀವಿ. ಇಲ್ಲಿ ಯಜಮಾನ್ರ ತಲೆ ಕಡೆ ಬರಾಕತ್ತಿತ್ತು, ಅಡಿಗೆ ಮನೆ ಕಡೆ ಹೊಂದಿತ್ತದ ನೋಡಿ, ಹೆಸರು ಇದ್ದು ಸರಿ ಹೋಯ್ತು. ಸರಿ ಹಿಂಗೆ ಬಿಡಾಕತ್ತ, ಹಾಗಾಗಿ ಸ್ವಲ್ಪ ಸ್ವಲ್ಪ ಬಿಡ್ರದ್ನಿ ಆಲ್ಮೋಸ್ಟ್ ಎಲ್ಲರೂ ಕೆಳಗೆ ಬಿಡಾಕತ್ತ ಬಿಡ್ರ ಅದು ಮುರಿದಿದ್ದ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಸ್ನೇಹಿತರೆ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ. ನಾವು ಮಸ್ತ್ ಅದೀವ್ರಿ. ಬರೀ ಈಗ ನಾನು ಬೆಳಗ್ಗಿಂದ ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ. ಏನಪ್ಪ ಅಂದ್ರೆ ಮನ್ವಿತ್ತಿಗ ಸ್ಕೂಲ್ಗೆ ಬಾಕ್ಸ್ ಇದೆಲ್ಲ ರೆಡಿ ಮಾಡಾಕತ್ತಿದ್ದೆ. ಏನೇನೆಲ್ಲ ಮಾಡಿನ ಕಂದೆ ಕಲ್ಸ್ ಬರ್ತೀನಿ. ಏನಪ್ಪ ಅಂದರೆ ಮನ್ವಿತ್ತಿಗ ಬಾಕ್ಸಿಗೆ ಚಿತ್ರಾನ್ನ ಮಾಡಾಕತ್ತೀನಿ ರೀ. ಅಂದರೆ ರೈಸ್ ಮಾಡೀನಿ, ಈ ಕಡೆ ಹುಳಿನ ಮಾಡಿಟ್ಟೀನಿ, ಕಲಿಸಿ ಬಾಕ್ಸಿಗೆ ಕಟ್ಟಾದಷ್ಟೇ. ತಿನ್ನಾಕ ಸೂಸಲ ಮಾಡಾಕತ್ತೀನಿ ರೀ. ಇಲ್ಲಿ ನೋಡ್ರಿ ಈಗ ಚುಮಾರಿ ತೋರಿಸಿಟ್ಟೀನಿ. ಈಗ ಹುಳಿ ಹಾಕಿ ಕಲಿಸಿ ಕೊಡೋದು ಅವ್ರಿಗೆ. ಟೈಮ್ ಆಗೈತಿ, 8 ಗಂಟೆ ಆಯ್ತು. ಬೇಡ ಬೇಡ, ಸ್ಕೂಲೇ ಮಟ್ಟಿ ತುಂಬೋದಿಲ್ಲ. ಟಿಫನ್ಗೆ ಎಷ್ಟು ಮಾಡೀನಿ, ಸ್ಕೂಲ್ನೇ ಚಿತ್ರಾನ್ನ ಮಾಡೀನಿ ಆಯ್ತಾ. ಹೊಟ್ಟೆ ತುಂಬಲಕ್ಕಂತ ಸ್ಕೂಲ್ನಾಗ, ಆಮೇಲೆ ಅವು ಲೇಟ್ ಆದ್ಮೇಲೆ ತಿನ್ನಾಕ ಟೇಸ್ಟ್ ಅನ್ಸಲ್ಲ. ನೀವು ಊಟ ಮಾಡೋದು 1-2 ಗಂಟೆವರೆಗೂ ಊಟ ಮಾಡ್ತೀರಿ, ಅಷ್ಟೊತ್ತವರೆಗೂ ಅವು ಏನೂ ಇರೋದಿಲ್ಲ, ಎಲ್ಲ ಆರಿ ಟೇಸ್ಟ್ ಹೋಗ್ಬಿಟ್ಟಿರ್ತಾವ. ಹಂಗಾಗಿ ಬೇಡ, ಅವ ಸರಿ ಇಲ್ಲ ಮತ್ತೆ ನೆಗಡಿ ಅದು ಹೋಪ. ಅಲ್ಲಿ ಕುತ್ರ ತೊಗೊಂಡ್ಬರ್ತೀನಿ, ಅಲ್ಲೇ ಇಟ್ಕೊಂಡು ಪ್ಲೇಟ್ ತೊಗೊಂಡ್ರ ರೆಡಿ ಆದ್ರೆ ಸೂಸಲ ಅಂದ್ರೆ ಖುಷಿ ರೀ ಅವ್ನಿಗೆ. ಬೇರೆ ಯಾವ ನಾಷ್ಟಕ್ಕೂ ಆ ಥರ ಇದಿಲ್ಲ, ಸೂಸಲ ಅಂದ್ರೆ ಇಬ್ರು ಬರ್ತಾರ ಪ್ಲೇಟ್ ತೊಗೊಂಡು. ಬರೀ ಇವತ್ತಿನ ಲಾಗ ಏನೆಲ್ಲ ಇರುತ್ತೆ, ಏನೆಲ್ಲ ಸ್ಪೆಷಲ್ ಐತಿ ಹಿಂಗೆ ಶೇರ್ ಮಾಡ್ಕೊತೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ, ಹೊಸ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ವಿಡಿಯೋನ ಎಂಡ್ವರೆಗೂ ನೋಡಿ ಕಮೆಂಟ್ ಮಾಡಿರಿ. ಬರೀ ಈಗ ನಾವು ಸುಸ್ನ ಕಲ್ಸೋಣ. ಸ್ನೇಹಿತರೆ ಟೈಮ್ ಆಯ್ತು 8:35. ಹ್ಞೂ ಹೌದು. ಓಪ ಟಿಫನ್ ಬ್ಯಾಗ್ ಏನು ಕಂದ ನಾನು ಬಿತ್ತ. ಹಾಂ ಸರಿ ನಡಿ, ಅಲ್ಲೇ ಹೋಗಿ ಎತ್ತಿಸ್ಬಿಡ್ತೀನಿ ರೀ, ಸ್ಟಾಪಿಗೆ ಹೋಗ್ಬಿಡ್ತೀನಿ. ಹಾಕಮ್ಮ ಚಪ್ಪಲ್. ಹಾಂ ನಡಿ, ನೆಗಡಿ ಐತೇನಾ? ಹ್ಞೂ ಆಗಿಲ್ಲ. ಸರಿ ನಡಿ, ಡೋರ್ ಹಾಕ್ ನಡಿ. ಕೋಲ್ಡ್ ನೋಡು, ಬಂತಾನೆ ಬಸ್ ಇಲ್ಲಡಿ, ಬರುತ್ತಾ ಅದು ಇಲ್ಲಿ ಬರ, ನಾವು ಅಲ್ಲಿ ಹೋಗತ್ಲೆ ಅದು ಬಂದಿರ್ತೈತೆ ನಡಿ. ಅಲ್ಲೇನಿಲ್ಲನಾ? ಹ್ಞೂ ಸರಿ. ಸ್ನೇಹಿತರೆ ಮನ್ವಿತ ಸ್ಕೂಲ್ಗೆ ಹೋದ್ರಿ, 8:00 ಬಂದು ಕರೆಕ್ಟ್ ಬಸ್ ಹೋದ್ರೆ ಲೇಟ್ ಹಚ್ಲೆ. ಹ್ಞೂ ನೋಡ್ರಿ, ನಮ್ಮ ತಂದೆ ಎಷ್ಟು ಜಾಣದ ಮಮ್ಮಿ ಲೈಟ್ ಹಾಕೋ ವಿಡಿಯೋ ಮಾಡಕ್ಕ ಚಂದ ಕಾಣಲ್ಲ ಅಂತ ಕಳಿಸಿ ಬಂದೆ. ಭಾಳ ತಾತ್ರಿ ಬಂದು ಬೇರೆ ಬೇರೆ ವಿಡಿಯೋ ಎಡಿಟಿಂಗ್ ಅಪ್ಲೋಡಿಂಗ್ ಕೆಲಸ ಇತ್ತು ಅದನ್ನು ಮಾಡಿಕೊಂಡೆ. ಈಗ ಬರೀ ಮತ್ತೆ ಮುಂದಿನ ಕೆಲಸ ಏನಂತೇಳಿ ನೋಡಿ, ಮಾಡೋದು ಕೆಲಸ ಜಾಸ್ತಿ ಐತಿ. ಏಯ್ ನಿಂಗೇನು ಬೇಕು, ಹಾಲು ಬೇಕಾ? ಹಾಲು ಬೇಕಾ? ಸರಿ. ಏನು ಗೊತ್ತಾ ಸ್ನೇಹಿತರೆ, ಇವತ್ತು ನಾನು ಮತ್ತು ಬೆಳಿಗ್ಗೆ ಎಷ್ಟು 5 ಎಚ್ಚಾಗೈತಿ ಸೌಂಡು ಸೋಫಾ ಕೆಳಗಡೆ ರೂಮ್ನ ಹಾಕಿವಲ್ರಿ, ಅದನ್ನ ಕಾಟ ಮಾಡಿ ಅಲ್ಲಿ ವಿಪರೀತ ಸೌಂಡ್. ನಾ ಹೇಳಿದ್ದೆ ನಿಮ್ಗೆ ನಮ್ಮ ಮನೆಗೆ ಒಂದು ಇನ್ನೊಂದು ಮೆಂಬರ್ ಐತೆ ಅಂತ ಹೇಳಿ, ಇಲ್ಲಿ ಅದನ್ನ ಮಾಡಿ ನಾ ಇಲ್ಲಿ ಐತೆ ಅಂತ ಎಷ್ಟು ಮಂದಿ ದಿವಸ ಹಾಕ್ತೀನಿ, ಇಲ್ಲಿ ಸೌಂಡ್ ಮಾಡಾಕತ್ತೈತಿ, ಹಿಡಿದು ಹಾಕಿದ್ರೆ ಹಾಕಿ ಬರೀ ಅಂತೇಳಿ ಅಲ್ಲೊಂದು ಪುಟ್ಟಿ ಇಟ್ಟಿದ್ದೆ. ನಾ ಪುಟ್ಟಿ ಹುಡುಕ ಸೌಂಡ್ ಬರ್ತಾನೈತಿ ನಾನೇ ಇಲ್ಲಿ ಅಂತ ನಮ್ಗೆ ಐತಿ, ಮತ್ತೆ ಅದು ಬಿಟ್ಟರೆ ಬೇರೆ ಏನು ಬಂದಿರೋ ಬರೋಕ್ಕೆ ಸಾಧ್ಯ ಇಲ್ಲ ಮನೆಗೆ. ಅದೊಂದೇ ನನಗೆ ಗಮನ ಇರೋದು, ನಂಗೆ ತಲೆಗಿರೋದು, ಅದಕ್ಕೆ ಸ್ವಲ್ಪ ಬಿಟ್ಟು ಸೌಂಡ್ ಕಡಿಮೆ ಆಯಿತು. ಮತ್ತೆ ಆ ಕಡೆ ಏರ್ ಕೂಲರ್ ಇಟ್ಟಿದ್ರಿ, ಅಲ್ಲಿ ಕಣ್ತಲ್ಲ, ಹಾಂ ಅಲ್ಲೇ ಹಾಸಿಗೆ ಕಡೆ ಏರ್ ಕೂಲರ್, ಅಲ್ಲಿ ಒಂದು ಪೇಪ್ ಒಂದಿಷ್ಟು ಸಾಮಾನು ಅಂತ ಇಟ್ಟಿನ್ರಿ ಪ್ಲಾಸ್ಟಿಕ್ ಕವರ್ನೇ, ಅದ್ರಾಗ ಸೌಂಡ್ ಬರಾಕತ್ತೈತೆ ಅಲ್ಲಿ ಐತೆ ಅಂತ ನೋ. ಅದು ಹೊಳ್ಳಿ ನಿದ್ದೆ ಹತ್ತಲಿಲ್ಲರಿ ನಂಗೆ ಆ ಸೌಂಡಿಗೆ, ಪೂರ್ತಿ ಚೊಕ್ಕಾಗ್ಬಿಟ್ಟಿದ್ದೆ, ನಿದ್ದೆ ಹೋಗ್ಬಿಟ್ಟಿತ್ತು. ಮತ್ತೇನು ಮಲ್ಕೊಳ್ಳೋದು ಅಂತೇಳಿ ಪೋಣಿ ಆರಾಗಿತ್ತು.
ಹಂಗಾಗಿ ಎಚ್ಚರಿದ್ದುಕೊಂಡ ಸ್ವಲ್ಪ ಮೊಬೈಲ್ ಇದು ಮಾಡ್ಕೋತಾ ಮಕ್ಕೊಂಡಿನಿ. ಅದು ಸೌಂಡ್ ಎಲ್ಲ ಕಡಿಮೆ ಆಗಿ ಇಲ್ಲಿ ಬಂದ್ರಿ, ಹಿಂಗೆ ಹೆಸರಾದಿನೆಲ್ಲ ತಗೊಂಡ್ಬಂದು ಇಲ್ಲಿ ಅವ್ರು ಕೆಳಗೆ ಮಲ್ಕೊಂಡಾರ, ನಾನು ಮೇಲೆ ಮಲ್ಕೊಂಡಿದ್ದೆ, ಯಶ್ಮಂಟ್ರಲ್ಲಿ ಮಲ್ಕೊಂಡಿದ್ರು ಅಲ್ಲೇಗ. ಹಿಂಗಾಗಿ ನಿಂತು ಎಚ್ಚರ ಇದ್ನಲ್ರಿ, ನೋಡ್ತೀನಿ ಕಪ್ಪಿ ತುಂಬ ಕಪ್ಪಿ ಬಂದಿತ್ತು ಇವತ್ತು. ನಂಗೆ ಅದಾಗ ಹೆದರ್ ಬಂದ್ಬಿಟ್ರೆ ಅದೇನು ಚಲೋದೋ ಕೆಟ್ಟದೋ ನಂಗೆ ಗೊತ್ತಿಲ್ಲ, ಕಮೆಂಟ್ ಮಾಡ್ರಿ ಗೊತ್ತಿದ್ರ. ಕಪ್ಪೆ ಹಿಡಿಯೋದು ನಾನು ಅಸತ್ರಿಗೆ ಇಲಿ ಇಲಿ ಅಂತ ನಾನು ಅನ್ಕೊಂಡಿದ್ದೀನಿ. ಅವ್ರು ದೊಡ್ಡ ಕಪ್ಪೆ ಇತ್ತು ಅಪ್ಪ, ನಮಗೆ ಅದನ್ನ ನೋಡಿ ಇಲ್ಲಿ ಯಜಮಾನ್ರ ತಲೆ ಕಡೆ ಬರಾಕತ್ತಿತ್ತು, ಅಡಿಗೆ ಮನೆ ಕಡೆ ಹೊಂಟಿತ್ತು. ಅದು ನೋಡಿ ಎಚ್ಚರ ಇದ್ದು ಸರಿ ಹೋಯ್ತು, ಇಲ್ಲಿ ಯಜಮಾನ್ರ ತಲೆ ಕಡೆ ಬಂತು. ನಾನು ಎಚ್ಚರ ಇದ್ದೆ ಮಲ್ಕೊಂಡಿದ್ರು ಮತ್ತೆ ಅದು ಮತ್ತೆ ಅಡಿಗೆ ಮನೆ ಹೋಗ್ತಿತ್ತೋ ಏನೋ ಗೊತ್ತಿಲ್ಲ. ನಾ ಎಚ್ಚರ ಇದ್ನೆಲ್ಲ ನೋಡಿದೆ, ಎಬ್ಸಿದೆ ಅವ್ರಿಗೆ, ರೀ ನಿಮ್ಮ ತಲೆ ಕಡೆ ಕಪ್ಪು ಬಂದಿತ್ತು ಅಂತ ಅಂತೇಳಿ ಈ ಕಡೆ ಹೊಂಟಿದ್ರೆ ಅದು ಅಡಿಗೆ ಮನೆಗೆ. ಆವಾಗ ಮತ್ತೆ ಒಂದು ಹಾಳಿ ತೊಗೊಂಡು ಹಿಡಿದು ಹೊರಗೆ ಹೋಗಿದ್ರು. ನಂಗೆ ನಿಜ ಹೆದರಿಕೆ ಬಂದ್ಬಿಡ್ತು, ಮನೆಯೊಳಗೆ ಕಪ್ಪು ಹೆಂಗೆ ಬರೋಕ್ಕೆ ಸಾಧ್ಯ ಅಂತೇಳಿ ಅಂದ್ರೆ ಹೆಂಗೆ ಬಂದಿರ್ಬೋದ್ರಿ ಅಂತಂದ್ರೆ ಅವರು ಇಲ್ಲ ಬಾಗಲ್ದಾಗ ಬಂದಿರ್ತೈತಿ ಅಂತ. ಬಾಗಲ್ದಾಗ ಅನ್ನಕ್ಕೆ ನಮ್ಮನೆ ದೊಡ್ಡ ಮನೆ ಐತೆ ಅಂದ್ರಿ, ಮನೆ ಗದ್ಲೆ ಬೇರೆ ಇರ್ತೈತಿ ಇಬ್ಬರು ಮಕ್ಕಳದು. ಅದು ಯಾವಾಗ ಬಂದೈತೆ ನಾನು ಹಂಗೆ ಭಾಳ ಹೆದರ್ಕೊಂತು. ಫಸ್ಟು ಈ ಥರ ಆಗಿದ್ದು, ನಾನು ನಿಜವಾಗ ಭಾಳ ಹೆದರ್ಕೊಂತಿದ್ದೆ ಬೆಳಗ್ಗೆ. ಏನಪ್ಪ ಇದು ಚಲೋದ ಕೆಟ್ಟದ ಏನ ಮೊದಲ ಇದ್ದು ಇಳಿದು ಬಂದು ಕಡಾಗತ್ತೈತೆ ನಮ್ಗೆ ಅಂತಂದ್ರೆ ಇವೆಲ್ಲ ನಂಗೆ ಗೊತ್ತೇ ಇಲ್ಲ. ಕಪ್ಪು ಒಳಗೆ ಬಂದಿದ್ದು ಇದು ಹೆಂಗೆ ಹೇಳ್ತಾರೆ ಶಬ್ದನ ಬರೋದು, ಅಷ್ಟು ಗಾಬರಿನ ಆಯಿತು, ಹೆದರಿಕಿನ ಆಯಿತು, ಏನಂತೇಳಿ ಜಾಸ್ತಿ ಹೆದರಿಕೆ ಆಗ್ತೈತ್ರಿ. ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಕಪ್ಪಿ ಮನೆಯೊಳಗೆ ಬಂದ್ರೆ ಏನಂತೇಳಿ. ಈಗ ಬರೀ ನಮ್ಮ ತನಗೆ ಹಾಲು ಅಂತ ಹಾಲು ಕೊಡ್ತೀನಿ, ಆಮೇಲೆ ಅಡುಗೆಗೆ ಇವತ್ತು ರೊಟ್ಟಿ ಮಾಡ್ತೀನಿ. ಯಾಕಂದ್ರೆ ರೊಟ್ಟಿ ಮಾಡಿ ಬಾಧೆ ಆಯ್ತು, ಇದು ಕೈ ನೋವು ಅಂತೂ ಹೋಗವಲ್ದೆ ನನಗೆ. ಏ ಬಿಡು ಕಂದ ಆ ಸೌಂಡ್ ತೆಗಿಯದ್ನ, ಸಿಕ್ಕಾಪಟ್ಟೆ ಕೈ ನೋವು ಹೋಯ್ತು ರೀ. ಇಷ್ಟು ದಿವಸ ಮತ್ತೆ ನಾಲ್ಕೈದು ದಿವಸ ರೊಟ್ಟಿ ಮಾಡಿಲ್ಲ. ಸೌಂಡ್ ಹೇ ಕಂದ ಕೈ ಸಿಕ್ಕಾಪಟ್ಟೆ ನೋವು ಬರಾಕ್ಬಿಟ್ಟಿರ್ತಾರ ಅದು, ಹಂಗಾಗಿ ಮಾಡೇಲಿ ರೊಟ್ಟಿ ಇವತ್ತರ ಮಾಡೋ ಅಂತ ಅನ್ಕೊಂಡಿದ್ದೀನಿ. ರೊಟ್ಟಿ ಮಾಡ್ತೀನಿ ಈಗ. ಹೇಗೂ ಬೆಳಿಗ್ಗೆ ಮನ್ವಿ ತೆಗ್ದು ಮಾಡಿದ್ನೆಲ್ಲ ಬಾಕ್ಸಿಗೆ ರೈಸ್ ಸಿಕ್ಕಾಬಿಟ್ಟೆ, ರೈಸ್ ಅಂತ ಐತಿ. ರೊಟ್ಟಿ ಮಾಡಿ ಅದ್ರ ಜೊತೆಗೆ ಏನೂ ಇಲ್ಲ, ಏನು ಬೇಕು ಸಾರ ಮಾಡ್ತೀರ. ರೊಟ್ಟಿ ಸಾರ ಅಂತ ಭಾಳ ಇಷ್ಟ ಮನೆಯಾಗ ಮಕ್ಕಳಿಗೆ ಆಯ್ತು, ಯಜಮಾನ್ರ ಆಗಿತ್ತು, ರೊಟ್ಟಿ ಸಾರು ಊಟ ಮಾಡ್ತಾರೆ ಇಷ್ಟಪಟ್ಟು, ಅದನ್ನ ಮಾಡ್ತೀನಿ. ಹೇ ಇಡಿ ಬನ್ನಿ ಹಾಲು ಕುಡಿಬೇಕಂದ ಪಾಪ ಅದು ಎಷ್ಟೊತ್ತಾದ್ರೆ ಹಾಲು ಅಂತ ಕೇಳಿ ಇದು ಕೊಟ್ಟಿಲ್ಲ ಅಲ್ಲ. ನಾನು ಒಂದು ಕಪ್ಪು ಟೀ ಅಥವಾ ಕಾಫಿ ಮಾಡ್ಕೊಂಡು ಕುಡಿದು ಒಬ್ರು ಸಿಸ್ಟರ್ ಕೇಳಿದ್ರು ಬೆಲ್ಲದ ಕಾಫಿ ಮಾಡೋದು ಹೆಂಗ್ರಿ ಅಂತ ಶೇರ್ ಮಾಡ್ರಿ ಅಂತೇಳಿ ಮಾಡ್ತಿಸ್ತಾ ಇದ್ರೆ. ಈಗ ಬೆಲ್ಲದ್ದು ಕಾಫಿ ನೋಡ್ತಾರೆ ರೈತರು ಕಾಫಿ ಪೌಡ್ರ್ ಐತ್ರಿ. ಮೊನ್ನೆ 5 ಪ್ಯಾಕೆಟ್ ತರಿಸಿದ್ದೆ, ಅದ್ರೊಳಗೆ ಒಂದೇ ಹೋದೈತಿ. ಬೆಲ್ಲದ ಕಾಫಿ ಮತ್ತು ಕುಡಿದ್ರೆ ತೋರಿಸ್ತೀನಿ ನಿಮ್ಗೆ ಮಾಡೋದೇನಂತೇಳಿ. ಇಷ್ಟೊಂದು ಅಡುಗೆ ಐತಿ, ಇನ್ನು ಅಡುಗೆ ಮಾಡ್ಬೇಕ್ರಿ. ಅಡುಗೆ ಅನ್ನಕ್ಕೇನೈತಿ, ಇದೊಂದು ಚಿತ್ರಾನ್ನ ಮಾಡಿದ್ದು ಹುಳಿ ರೀ. ಇದು ರಾತ್ರಿದು ಸಾಂಬಾರ್ ಐತಿ, ಬೇಳೆ ಸಾರು ಎಷ್ಟು ಚಲೋ ಐತ್ರಿ ಬೇಯಿಸಿಟ್ಟೀನಿ. ರಾತ್ರಿಗೆ ಸ್ವಲ್ಪ ಅನ್ನ ಐತಿ, ಬಿಸಿ ಅನ್ನ ಐತಿ, ಇಷ್ಟ ಐತಿ. ಮತ್ತು ಇಷ್ಟೊಂದು ಬರೀ ಹಾಲು ಅದಾವು. ಈಗ ಹಾಲು ಇಷ್ಟು ತನಕ ಹಾಲು ಕೊಡೋದು. ನಾನು ಇಲ್ಲಿ ಒಂದು ಕಾಫಿ ಪೌಡ್ರು ಒಂದು ಚೀಟ್ ಪೂರ್ತಿ ಹಾಕಿಟ್ಕೊಂಡಿನಿ. ಈ ಕಡೆ ಹಾಲು ಫುಲ್ ಬಿಸಿ ಮಾಡಿದ್ದೀನಿ ನೋಡ್ರಿ, ಈ ಥರ ಪೂರ್ತಿ ಕುದಿತಿರ್ಬೇಕು. ಆಮೇಲೆ ಈಗ ಇದಕ್ಕೆ ಹಾಲು ಹಾಕೋಣ. ನಾನು ಮಾಡ್ಕೊಳ್ಳೋದಕ್ಕೆ ಬೆಲ್ಲದ ಕಾಫಿ ಹಿಂಗೆ ರೀ ಮಸ್ತ್ ಆಗುತ್ತೆ. ನಾನು ಸ್ಟ್ರಾಂಗಾಗಿ ಮಾಡ್ಕೋತೀನಿ, ಈಗ ಅರ್ಧ ಕಪ್ ಅಷ್ಟು ಮಾಡ್ಕೋತೀನಿ. ಒಂದು ಚೀಟಿಗೆ ಒಂದು ಕಪ್ ಫುಲ್ ಆಗುತ್ತೆ ಅದೇ. ಆ್ಯಕ್ಚುಲಿ ನನಗೆ ಸ್ಟ್ರಾಂಗ್ ಆಗಿದ್ದರೆ ಕುಡಿಯೋಕೆ ಇಷ್ಟ. ಈಗ ಈ ಟೈಮ್ನಾಗ ಬೆಲ್ಲನ ಪೌಡ್ರ್ ಮಾಡಿಟ್ಕೊಂಡಿರ್ತೀನಿ ಅಲ್ರಿ, ಅದನ್ನು ಹಾಕೋತೀನಿ. ಈಗ ಮಾಮೂಲಿ ಕಾಫಿ ಎಲ್ಲರೂ ಹೆಂಗೆ ಮಾಡ್ತಾರೆ ಹೇಳ್ರಿ, ಹಾಲಿಗೆ ಸಕ್ಕರೆ ಹಾಕಿ ಅದನ್ನ ಕರಗಿಸಿ ಅದಕ್ಕೆ ಕಾಫಿ ಪೌಡ್ರ್ ಹಾಕ್ಕೊಂಡು ಕುಡಿತಾರೆ. ಅಲ್ಲ, ಹಾಲು ಸಕ್ಕರೆನ ಕುದಿಸಿದ್ನ ಕಾಫಿ ಪೌಡರ್ ಕಾಕ್ಷನ್ ಅಂತಾರಲ್ಲ ಕಾಫಿ, ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾರೆ. ಆದರೆ ನಾವು ಬೆಲ್ಲದ ಕಾಫಿಗೆ ಈ ಥರ ಮಾಡ್ಕೊಂಡು ಕುಡಿತೀನಿ. ಆಯ್ತು, ಬೆಲ್ಲ ಹಾಕಿರ್ತೀನಿ, ಕರಗಿ ಬಿಡ್ತೈತಿ. ಗಟ್ಟಿ ಗಟ್ಟಿ ಬೆಲ್ಲ ಹಾಕಿದರೆ ಬೇಗ ಕರಗೋದು ಕಷ್ಟ, ಇದು ಆರು ಬಿಡ್ತೈತೆ. ಅಷ್ಟೊತ್ತಿಗೆ ಈ ಥರ ಪೌಡ್ರ್ ಮಾಡಿ ಮೆತ್ತಗೆ ಸಾಫ್ಟಾಗಿ ಮಾಡಿರ್ತಲ್ಲ ಬೆಲ್ಲ, ಅದನ್ನ ಹಾಕೋದ್ರಿಂದ ಬೇಗ ಕರಗುತ್ತೆ. ಈಗ ನಮ್ಮ ಬೆಲ್ಲದ ಚಹಾ ರೆಡಿ ಆಯ್ತು ರೀ ನೋಡಿ, ಸಖತ್ತಾಗಿರ್ತೈತಿ ಬೆಲ್ಲದ ಚಹಾ ಮಾತ್ರ. ಸಾರಿ, ಬೆಲ್ಲದ ಚಹಾ ಅಂತೀನಿ ನೋಡಿ, ಬೆಲ್ಲ ಕಾಫಿ ಭಾರಿ ಅಂದರೆ ಭಾರಿ ಮಸ್ತ್ ಇರ್ತೈತಿ. ಈಗ ಹೊರಗಡೆ ಹೋಗೋಣ, ಒಳಗೆ ಬೇಡ, ಹೊರಗಿದ್ದು ಐತಿ ಐತಿ. ಹೊರಗಡೆ ಕೊತ್ತು ಕುಡಿದು
ನಮ್ಮ ತನ್ನ ನೋಡಿರಿ ಬಾಗಿಲು ಎದುರಿಗೆ ಬಿಡ್ತಾನೆ ಚಪ್ಪಲ್ ಕತ್ತಿ. ಸರಿ ವಸಂತರ ಆಗ್ತೈತ. ಮಸ್ತಾಗಿರ್ತೈತ್ರ ಬೆಲ್ಲ ಕಾಫಿ ಸಕ್ಕತ್ತಾಗಿ. ಈ ಸಕ್ಕರೆ ಕಾಫಿಗಿಂತ ಬೆಲ್ಲ ಕಾಫಿ ಬರೀ ಟೇಸ್ಟ್ ಬರ್ತೈತಿ. ನಮ್ಮದು ಚಪ್ಪಲ್ ಸ್ಟ್ಯಾಂಡ್ ಮುರಿದು ಬಿಟ್ಟೈತ್ರಿ, ಅದ್ರಾಗ ಭಾಳ ಹಾಕಿದ್ರೆ ಕೆಳಗೆ ಬಿಡಾಕತ್ತೈತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಬಿಟ್ಟಿರ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಕೆಳಗೆ ಬಿಡಾಕತ್ತ ಬಿಡ್ರ, ಅದು ಮುರಿದಿದ್ದಕ್ಕೆ ನೋಡ್ಬೇಕು. ಇನ್ನೊಂದು ಸ್ವಲ್ಪ ನಿಲ್ಸ್ಬಿಟ್ಟು ಒಂದು ಹೊಸ ತೋತೆ. ಏನು ನೋಡಾಕತ್ತಿ ತಾನು? ಏನು ನೋಡಾಕತ್ತಿ? ಏನು ಬರಾಕತ್ತೈತಿ? ಹೊಗೆಯಾ? ಬಾಜು ಮನೆ ಅದ, ಬಾಜು ಮನೆ ಹೊರಗಡೆ ಒಲೆ ಹಚ್ಚಿರ್ತಾರೆ, ಅದ್ರ ಹೊಗೆ ಅದು ನಮ್ಮ ಮನೆ ತನಗ ಅದು ಹೊಸದ ಹೊಗೆ ಬರಾಕತ್ತೈತಲ್ಲ ಅಂತಾನು. ಸ್ನೇಹಿತರೆ ಈಗ ನೋಡ್ರಿ ಟೈಮ್ ಆಗೈತಿ 5 ಗಂಟೆ, ಕೋಣೆ 5 ಹೆಚ್ಚು ಕಡಿಮೆ 5 ಗಂಟೆ ಆಗತ್ತೈತ್ರಿ. ನಾನು ಮಧ್ಯಾಹ್ನ ಅಡುಗೆ ಮಾಡಿದ ಬ್ಯಾಕ್ ಪೇನ್ ಅದು ಜಾಸ್ತಿ ಬಂದ್ಬಿಡ್ತು, ಹೋಗಿ ಮಲ್ಕೊಂಡ್ಬಿಟ್ಟೆ. ಮಧ್ಯಾಹ್ನ ಊಟ ಸತಿಂಗ್ ಮಾಡಿಲ್ಲ ನೋಡ್ರಿ, ಇಲ್ಲಿ ರೊಟ್ಟಿ ಪಲ್ಯ ಮಾಡಿದ್ದು ಊಟ ಹಂಗೈತಿ ನೋಡ್ರಿ, ರೊಟ್ಟಿ ಅದೆಲ್ಲ ಹಂಗೈತಿ. ನಾನು ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡ್ತೀನಿ. ಮೂರು ಸಂಜೆ ಹೊತ್ತಿನ ಊಟ ಮಾಡ್ಬಾರ್ದಂತ ಬೈತಾರ, ಸಣ್ಣದಾಗೆಲ್ಲ ಮುದ್ದ ಮುಂತಿದ್ವಿ ನಾವು ಮೂರು ಸಂಜೆ ಹೊತ್ತಿನಾಗ, ನಮ್ಮ ಮನೆಗೆ ಬೈಯರು. ಹಾಗಾಗಿ ಈಗ ಹಸಿವು ಆಯ್ತು ಖರೆ, ಆದರೂ ಊಟ ಮಾಡಲ್ಲ ಯಾಕೆ ಮಧ್ಯಾಹ್ನ ಉಳಿಲಿಲ್ಲ ಹಂಗೆ ಹಸಿವು ಆಗ್ತೈತಿ. ಬೆಳಗ್ಗೆ ನಾಷ್ಟ ಮನೆಗೆ ಹೋಗೋ 8 ಗಂಟೆಗೆ ತಿಂದಕ್ಕಿ ನಾನು, ಬೆನ್ನು ಬಂತಂದ್ರೆ ಅಂತರ ನಿಂತು ಭಾಳ ಕೆಲಸ ಮಾಡಿದ್ರೆ ಆ ಥರ ಬೆನ್ನು ಬಂದ್ಬಿಡ್ತೈತಿ. ಹಾಗಾಗಿ ಊಟ ಮಾಡಿಲ್ಲ, ಬೆಳಗ್ಗೆ ನಾಷ್ಟನೇ ಇಲ್ಲ. ಈಗ ಹಸಿವು ಐತಿ, ಸ್ವಲ್ಪ ಹೊತ್ತು ಬಿಟ್ಟು ಊಟ ಡೈರೆಕ್ಟ್ 7 ಗಂಟೆ ಸಮ ನಿಮ್ಗೆ ಊಟ ಮಾಡ್ತೀವಿ. ಅಡಿಗೆ ಅನ್ನ ಎಗ್ ಬುಜ್ಜಿ ರೀ, ಇವತ್ತು ಪಲ್ಯ ಎಗ್ ಬುಜ್ಜಿ ಮಾಡಿದ್ದೆ. ರೊಟ್ಟಿ ಎಲ್ಲ ಹಾಗೆ ಐತಿ, ಏನಾದರೂ ಸ್ವಲ್ಪ ಅನ್ನದ ಜೊತೆಗೆ ಬೇರೆ ಯಾವುದಾದ್ರು ಒಂದು ಸಾರು ಜೋಡಿಸಿದ್ರೆ ಆಯಿತು, ರೊಟ್ಟಿ ಪಲ್ಯ ಅಂತ ಹಾಗೆ ಐತಿ. ಈಗ ಮನ್ವಿತಾಗ ಇವತ್ತು ಬೆಳಗ್ಗೆ ಚಿತ್ರಾನ್ನ ಕೊಟ್ಕೊಳ್ಸಿದ್ನಿ ಅಂತ ಹೇಳಿದ್ನಲ್ರಿ, ಚಿಂದ ಬಂದಿಲ್ಲ ಹುಡುಗ ಯಾಕಂದ್ ಗೊತ್ತಿಲ್ಲ, ಹಂಗೆ ತಂದೈತಿ ಹಸಿವಾಗೈತಿ. ಬಂದಿಂದ ಈಗ ಊಟ ಹಚ್ಕೊಟ್ಟಿನಿ ರೀ, ರೊಟ್ಟಿ ಎಗ್ ಬುರ್ಜಿ ಕುತ್ಕೊಂಡು ತಿನ್ನಾಕತ್ತೇನ. ಆಮೇಲೆ ಎಗ್ ಬುರ್ಜಿ ಅನ್ನ, ಆಮೇಲೆ ಎಗ್ ಬುರ್ಜಿ ಅನ್ನ ಭಾಳ ಇಷ್ಟ ರೀ ಅವನಿಗೆ. ಐ ಕೇಳ, ಆಮೇಲೆ ಎಗ್ ಬುರ್ಜಿ ಅನ್ನ ಅಂತಾನ್ರಿ, ಭಾಳ ಇಷ್ಟ ಅವನಿಗೆ ಎಗ್ ಬುರ್ಜಿ ಅಂದ್ರೆ. ರೊಟ್ಟಿ ಜೊತೆಗೆ ಇಷ್ಟ, ಅನ್ನ ಜೊತೆಗೆ ಅದನ್ನ ಎಗ್ರಿಸದಂಗೆ ಆಗುತ್ತಲ್ಲ, ಅದನ್ನ ಇಷ್ಟಪಡ್ತೀನಿ ತಾನ. ಆದ್ರೆ ಇವ್ರು ಏನು ಮಾಡ್ಬಿಡ್ತಾರೆ, ಮಕ್ಕಳು ಸಣ್ಣ ಮಕ್ಕಳು ಅಲ್ಲ, ಮಧ್ಯಾಹ್ನ ಅವನಿಗೆ ಇಷ್ಟ ಆಗಿದ್ದಂದ್ರೆ ಪೂರ್ತಿ ಊಟ ಮಾಡಿಬಿಡ್ತಾನ, ಊಟ ಮಾಡಿಬಿಡ್ತಾನ, ಇಲ್ಲಾಂದ್ರೆ ಹಂಗೆ ತಂದಿರ್ತಾನ. ಒಂದೊಂದು ದಿವಸ ತಿಂದಿರ್ತಾನ್ರಿ ಪೂರ್ತಿ ಖಾಲಿ ಮಾಡಿರ್ತಾನೆ ಬಾಕ್ಸ್. ಆದ್ರೆ ಮಕ್ಕಳೆಲ್ಲ ಈಗ ಅದ್ರಾಗ ಈ ಚಳಿಗಾಲ ಇದು ಸ್ವಲ್ಪ ಹಿಂಗೆ ಥಂಡಿ ಹವಾ ಇರುತ್ತಲ್ರಿ, ಮಳೆಗಾಲ ಚಳಿಗಾಲದಾಗ ಹಸಿ ಜಾಸ್ತಿ ಆಗುತ್ತೆ, ದೊಡ್ಡರಿಗೆ ಆಗುತ್ತೆ, ಏನು ಮಕ್ಕಳಿಗೆ ಏನರೇ ಆಗುತ್ತೆ. ಹಾಗಾಗಿ ಅವ್ನು ಬರತ್ತಲೇ ನಾ ಡೈಲಿ ಏನಾದರೂ ಇಟ್ಟಿರ್ತೀನಿ ಅಡುಗೆ, ನಾ ಬಂದ್ಬಿಟ್ಲೇ ಊಟ ಹಾಕ್ಕೊಡ್ತೀನಿ, ಫ್ರೆಶ್ ಅಪ್ ಆದ್ಬಿಟ್ಲೆ ಊಟ ಮಾಡ್ತೇನೆ. ಮತ್ತು ರಾತ್ರಿ ಹೇಗೂ ಊಟ ಮಾಡೋದು ಲೇಟ್ ಅಲ್ಲರಿ, ನಾವು 10 ಗಂಟೆ ಎಲ್ಲ ನಾವು ಊಟ ಮಾಡೋದಿಲ್ಲ. ಹಾಗಾಗಿ ಈಗ ಮುಂಚಿದ್ವಿ ಅಂದ್ರೆ ರಾತ್ರಿ ಅವ್ರಿಗೆ ಆರಾಮಾಗಿ ಆಟ ಆಡ್ತಾರೆ. ಈಗ ಸಂಜೆ ಸ್ಕೂಲಿಂದ ಬಂದು ಊಟ ಮಾಡೋಕತ್ತಾಗಿಂದ ಸ್ನ್ಯಾಕ್ಸಿಂದ ಇದು ಹೋಗ್ಬಿಟ್ಟಿರ್ತಾರೆ, ಅದು ರೂಢಿ ತಪ್ಪಿಟ್ಟೈತಿ ಈಗ ಅವ್ನಿಗೆ, ಅದಲ್ಲ ಈಗ ಉಂಡಿರ್ತಾನಲ್ಲ ಹಸಿವೇನು ಅನ್ಸೋದಿಲ್ಲ, ಸ್ನ್ಯಾಕ್ಸ್ ಏನೇ ಬಿಡೋದಿಲ್ಲ. ಈ ತನ್ಮನೆ ಅಷ್ಟೇ ಅಲ್ಲ, ತಾನು ರೊಟ್ಟಿ ಅದ್ಬಿಟ್ಲೆ ಇವನ್ಗ ಅವ್ರ ಪಪ್ಪ ಬರೋಕ್ಕೂ ಮುಂಚೆ ಊಟ ಮಾಡಿಸಿದ್ದೆ ಒಂದು ರೊಟ್ಟಿ ಅಷ್ಟೇ, ಊಟ ಮಾಡಿ ಇಬ್ರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನೇನು ಅನ್ಕೋದ್ಲಾ ಓಪ್ಪ ಹ್ಞೂ ನೋಡ್ತೀವಪ್ಪ ನಾವು ಅವನ್ನ ಗೊಂಬಾಟ್ ಭಜನ. ಇವತ್ತು ಇವತ್ತು ನೋಡ್ಲಿಲ್ಲಮ್ಮ, ನಾ ಅಚ್ಚಿ ಮಾಡಾಕ್ತಿದ್ದೆ, ಬಿಸಿ ಇದ್ದೆ, ರೊಟ್ಟಿ ಮಾಡಾಕ್ತಿದ್ನಿ ಅದು ಹತ್ತಾಗ. ಆಮೇಲೆ ಏನ ಹೇಳ ಕೆಲಸ ಐತ್ರಿ, ಈಗ ಈಗ ಇದ್ದೀನಿ. ಒಬ್ಬರು ಕೇಳಿದ್ರಿ ಯಾಕೆ ನಿಮ್ಮ ತಲೆ ಯಾವಾಗಲೂ ನೀಟಾಗಿರೋದಿಲ್ಲ ಹಂಗತ್ತೆ ಕಮೆಂಟ್ ಹಾಕಿದ್ರಿ. ನಾನು ಆಲ್ಮೋಸ್ಟ್ ಹಿಂಗೆ ಬೆನ್ನು ಇರೋ ಸಲುವಾಗಿ ನಾನು ಒಂದು ಎರಡು ಹಿಂಗೆ ಕೆಲಸ ಮಾಡ್ಬೋಗೋದು, ಈಗ ಕಾಟದ ಮೇಲೆ ಹಿಂಗತ್ತೆ ಮಲ್ಕೊಂಡಿರ್ತೀನಿ ರೀ. ಹಾಗಾಗಿ ಅವ್ನು ತಲೆ ಬಾಚ್ಕೊಂಡಿದ್ದು ಕೂದ್ಲ ಹಂಗಿದ್ರೆ ಏನದು ಹರಡದಂಗೆ ಕಾಣ್ತಿರ್ತೈತಿ ಅಷ್ಟೇ, ಮತ್ತೇನೇ ಇಲ್ಲ. ಈಗ ನೋಡ್ರಿ ನೀಟಾಗಿ ಎಷ್ಟು ಚೆಂದ ಬಾಚ್ಕೊಂಡಿದ್ದೆ, ಮಲ್ಕೊಂಡಿದ್ದೀನಿ ಇಷ್ಟೊತ್ತು, ಅದಕ್ಕೆ ಹಿಂಗಾಗಿತ್ತು ಕೂದ್ಲ ಅಷ್ಟೇ, ಮತ್ತೇನೇ ಇಲ್ಲ. ಕ್ಲಿಪ್ ಇಟ್ಕೊಂಡಿರ್ತೀನಿ ಅಲ್ಲ, ಅದು ಬಿಚ್ಚಿರ್ತೀನಿ, ಅದಕ್ಕೆ ಈ ಥರ ಇರ್ತೈತಿ. ನಾನು ವಿಡಿಯೋಗೋಸ್ಕರ ರೆಡಿಯಾಗಿ ವ್ಲಾಗ್ ಮಾಡೋಕೆ ಆಗಲ್ಲರಿ, ನಂಗೆ ಅದು ಆ ಥರ ಏನದು ಅಭ್ಯಾಸನೂ ಇಲ್ಲ ನನಗಂತ ಏನಂತ ಹೇಳ್ಬೋದು. ನಂಗೆ ಇಷ್ಟನೇ ಆಗೋದಿಲ್ಲರ ಅವು ರೆಡಿಯಾಗಿ ವ್ಲಾಗ್ ಮಾಡ್ಕೊತಾನೆ ಇಲ್ಲ, ಅದು ನಾನು ಹೆಂಗೆ ಇರ್ತೀನಿ ಹಂಗೆ ವ್ಲಾಗ್ ಮಾಡ್ತೀನಿ ಅಷ್ಟೇ. ನಾ ಯಾವಾಗ ಹಿಂಗೆ ಮಾಡ್ಕೊತ ಬಂದೀನಿ, ಬಿಸಿದ್ರಿ ನೋಡ್ರಿ, ಇಸಿದ್ರಿ ನೋಡ್ರಿ, ಹೆಂಗೆ ಸೋಗಿ ಮಾಡ್ತೈತಿ. ಈಗ ಬಂಡೆ ಅದ ರೀ, ಬಂಡೆ ಹೊರಗೆ ಇಟ್ಟೀನಿ, ಬಂಡೆ ತಿಕ್ಕಿ ಕಸ ಅಂದು ಟೀ ಮಾಡ್ತೀನಿ. ಹೇಳಿ ಹಂಗಾಕಿ ತಗೊಂಡು
ಹಂಗೆ ಈಗ ಕಲ್ತಂದ್ರೆ ಅವನು ಕರೆಕ್ಟ್ ಆಗಿ ಹಚ್ಚಿ ಬಲ್ಲೆ ತಾನೊಬ್ನೇ ಊಟ ಮಾಡೋದು. ಬಾಯಿ ಮುಚ್ಚ ತಿನ್ಬೇಕಂತ ಹೇಳ್ಯಾರ. ಹ್ಞೂ ಸರಿ ತಿನ್ ಹಂಗ ಹೊರಗಡೆ ಹಂಗೆ ಎಲ್ಲ ತಿನ್ನು, ಮನೆ ನಡೀತೈತಿ ಹೆಂಗದ್ರು ತಿಂದ್ರ ಆಯ್ತಾ. ಮತ್ತೆ ಬಾಯಿ ಬಿಗಿ ಹಿಡಿದು ತಿನ್ಕೋತ ಬಂದ್ರೆ ಮೊದ್ಲ ಲೇಟ್ ನೀ ಊಟ ಮಾಡೋದು, ಇನ್ ಮತ್ತೊಂದಂತ ಆಸಾಗುತ್ತೆ ನೀವು ಒಂದೊಂದೇ ತಿನ್ನಕ್ ಹೌದಲ್ಲ. ಓಕೆ ಬಟ್ ನೋಡೋಣ, ಈಗ ಸಂಜೆಯಿಂದ ಮಾತ್ರ ಅದ್ರೊಳಗೆ ಏನೆಲ್ಲ ಆಗುತ್ತೆ ಕಂಟಿನ್ಯೂ ಮಾಡ್ತೀನಿ ಲಾಗ್ನ. ಸ್ನೇಹಿತರೆ ಈಗ ಏನು ಮಳೆ ಹತ್ತಿದ್ದು ಬಿಡವಲ್ದ್ರಿ, ಹಂಗಾಗಿ ಬಟ್ಟೆ ಎಲ್ಲ ಒಣಗಕ್ಕೆ ದಾರಿ ಇಲ್ಲ. ತಂದು ಈಗ ಹಾಕಿನಿ ಅವನ್ನ ಪೂರ್ತಿ ಸ್ವಲ್ಪ ಒಣಗಿಸ್ಬೇಕು, ಅದಕ್ಕೆ ಫ್ಯಾನ ಚಿಲ್ಲಿ ಹಾಕಿನಿ. ಒಣಗಿ ಒಣಗಿದ್ದನ್ನ ಮಡಿಚಿಡ್ಬೇಕ್ರಿ, ಆದ್ರೆ ಮನೆ ಚಂದಿ ಇನ್ಫಾರ್ಮ್ ಇನ್ನು ಒಣಗೇ ಇಲ್ಲ. ಹಂಗಾಗಿ ಸ್ವಲ್ಪ ಯಾಕಂದ್ರೆ ಸ್ವಲ್ಪ ಏನಿಲ್ಲ ಜಾಸ್ತಿನ ಇದೆ, ಮತ್ತು ಮಳೆ ಅಷ್ಟಿಷ್ಟಿಲ್ಲ. ಹಂಗಾಗಿ ಇವತ್ತು ಇಲ್ಲೋಡ ಎಷ್ಟು ಹತ್ತು ಬಿಡೈತಿ, ಎಷ್ಟು ಕರೆಕ್ಟ್ 5 ಗಂಟೆ ಚಲೋ ಆಗೈತಿ. 7 ಗಂಟೆ ಹಾಲು ತುಳಿದೆ ಅಲ್ಲೇ ಇಡೋದು ಕಪ್ಪ. ಹಾಂ ಒಂದು ತಾಸು ಆತ್ರಿ ಈಗ ಮಳೆ ಹತ್ತಿ ಬಿಡಾವಲ್ದು. ಹಂಗಾಗಿ ಬಿಸಿ ಬಿಸಿ ಚಾ ಮಾಡ್ಕೊಂಡೆ ನಾನು. ನೀವು ಹೇಳಿರಿ ಮಕ್ಳಿಗೆ ಚಾ ಕೊಡ್ಬೇಡ್ರಿ ಅಂತೇಳಿ, ಕೊಡಲ್ರಿ ಈಗ ತನಗೆ ಬಿಡಿಸೀನಿ, ತನಗೆ ಬರೀ ಹಾಲಷ್ಟೇ ಕೊಟ್ಟಿರ್ತೀನಿ. ಹೋದ್ರೆ ಮನ್ವಿದ್ಗೆ ಕಾರಿ ಅಥವಾ ಬಿಸ್ಕಿಟ್ ಏನಾದರೂ ಎದ್ಕೊಂಡು ತಿನ್ನೋಷ್ಟು ಒಂದಿಷ್ಟು ಕೊಟ್ಟಿರ್ತೀನಿ, ಬಿಟ್ಟರೆ ಕುಡಿಯೋದಿಲ್ಲ ಅವನು ಕೂಡ ಬಿಟ್ಟಾನ. ಮನೆ ಬಿಟ್ಟು ಹೇಳಿದ್ರಿ ಚಾ ಒಳ್ಳೆ ಬ್ಯಾಡ ತಡಿ ನಡಿ ಅಲ್ಲಿ ಹೋಗ್ಕೊಂಡ್ರೆ ಹೋಗ್ಕೊಂಡು ನಿಮಿಷ ಇಲ್ಲೋಡ್ರಿ ಎಷ್ಟು ಚಂದ ಐತಿ. ನನಗಂತೂ ಚಾ ಇಂಥ ಹವ ಇದ್ರ ಚಾ ಜೊತೆಗೆ ಈ ಥರ ಖಾರಿ ಖಾರಿ ಅನ್ನೋ ಭಾಳ ಫೇವ್ರೇಟ್ ನಮ್ಮ ಚಾ ಜೊತೆ ತಿನ್ನಕ್ಕೆ. ಖಾರಿ ಬಿಟ್ಟರೆ ಮರಿಗೋಳ್ ಬಿಸ್ಕಿಟ್ ನಮ್ಮೂರಾಗ ನಮ್ಮವ್ವ ನಾನು ಮರಿಗೋಳ್ ಬಿಸ್ಕಿಟ್ ಅಂದ್ರೆ ಭಾಳ ಇಷ್ಟ ನಮಗೆ ಚಾ ಜೊತೆ ಮರಿಗೋಳ್ ಬಿಸ್ಕಿಟ್ ತಿನ್ನೋದು. ಈಗೀಗ ಮತ್ತೆ ಖಾರಿ ರೂಢಿ ಆಗೈತಿ. ಇವನ್ನ ಫ್ರೆಶ್ ಆಗಿ ಬೇಕ್ರೆ ಮಾಡಿರ್ತಾರಲ್ರಿ ಅವನ್ನ ತಂದಿರ್ತಾರೆ ಐಸ್ ಮಾಡ್ರೆ ಭಾರಿ ಮಸ್ತ್ ಇರ್ತಾವೆ ಚಾ ಜೊತೆಗೆ ಭಾರಿ ಟೇಸ್ಟ್ ಆಗುತ್ತೆ. ನಿಮ್ಮದು ಸಂಜೆ ಟೀ ಜೊತೆಗೆ ಯಾವ ಸ್ನ್ಯಾಕ್ಸ್ ಫೇವ್ರೇಟ್ ಅಂತೇಳಿ ನನ್ನ ಜೊತೆ ಶೇರ್ ಮಾಡ್ಕೊಳ್ರಿ, ಕಮೆಂಟ್ ಮಾಡಿ. ನನಗಂತೂ ಇದ್ರೆ ಭಾಳ ಇಷ್ಟ. ಇದ್ರ ಜೊತೆಗೆ ಏನದು ಚಿಪ್ಸ್ ಅಥವಾ ಯಾವುದಾದ್ರು ಒಂದು ಬಜ್ಜಿ ಇದ್ರೆ ಮಸ್ತ್. ಇವೆಲ್ಲಕ್ಕಿಂತ ಮೋಸ್ಟ್ ಫೇವ್ರೇಟ್ ಅಂದ್ರೆ ಅದನ್ನ ಮಾಡ್ತೀನಿ ನಮ್ಮ ಕಡೆ ಮಂಡಕ್ಕಿ ರೀ ಗಿರ್ಮಿಟ್ ಐತಿ. ಇಲ್ಲ ಒಣ ಮಂಡಕ್ಕಿ ಅಂತ ಮಾಡ್ತಾರೆ ನಮ್ಮ ಕಡೆ. ಇದು ರೀ ಬೆಳ್ಳುಳ್ಳಿ ಮಂಡಕ್ಕಿ ಅಂತ ಹಾಕ್ತಾರಲ್ಲ ಶೇಂಗಾ ಕಾಳು ಅದೆಲ್ಲ ಫ್ರೈ ಮಾಡಿ ಹಾಕಿ ಅದು ಇಲ್ಲ ಗಿರ್ಮಿಟ್ ಅವು ಅಂತೂ ಮಸ್ತ್ ರೀ ಚಾ ಜೊತೆಗೆ. ಬೇಡವ ನಿನ್ ಕರಿ, ಕರಿ ಬೇಡ ಭಾಳ ತೆಗಿಲ್ರಲ್ರಿ ಊಟ ಮಾಡಿ ಅವನು. ಈಗ ಏನೋ ಸ್ನ್ಯಾಕ್ಸ್ ಎಲ್ಲ ರೂಢಿ ತಪ್ಪಿಟೈತೆ. ಇಷ್ಟು ದಿವಸ ಸುಟಿ ಇದ್ದಾಗ ಮಧ್ಯಾಹ್ನ ಉಂಡವನು ಒಮ್ಮೆಲೆ ಸಂಜೆ ಸ್ನ್ಯಾಕ್ಸ್ ಬೇಡ. ಹೋಮ್ವರ್ಕ್ ಮಾಡಕತ್ತೇನ್ರಿ ಫಸ್ಟ್ ಡ್ರಾಯಿಂಗ್ ಇಂದ ಚಾಲು ಹಿಡ್ಕೊಂಡು ಹೋಮ್ವರ್ಕ್. ನಿಮ್ ಡ್ರಾಯಿಂಗ್ ನಂಗೆ ಅಷ್ಟು ಇಷ್ಟ. ಈಗ ಭಾಳ ಹೋಮ್ವರ್ಕ್ ಕೊಡ್ತಾರೆ ಕೈ ನೋವು ಆಗುತ್ತೆ ಅಂತೈತಿ. ಅದಕ್ಕೆ ಸ್ಟಾರ್ಟ್ ಮಾಡೋದು ಅವ್ನು 6 ಗಂಟೆ ಕುರ್ಕೋತಾನ. 6 ಗಂಟೆಯಿಂದ ಸ್ಟಾರ್ಟಿಂಗ್ ಫಸ್ಟ್ ಹೋಮ್ವರ್ಕ್ ಬುಕ್ ಹಿಡಿಯೋದ ಅವನು ಡ್ರಾಯಿಂಗ್ ಎಲ್ಲ ಮಾಡಿ ಆಮೇಲೆ ನೆಕ್ಸ್ಟ್ ಒಂದೊಂದು ಸಬ್ಜೆಕ್ಟ್ ಮಾಡ್ತಾನ. 9 ಅನ್ನೋದೇ ತ್ರಾಸಾಗಿ ಹೇಳಕ್ ಹಚ್ಬಿಡ್ತಾನ ಜಾಸ್ತಿ ಐತಿ ಹೋಮ್ವರ್ಕ್ ಅಂತೇಳಿ. ಅಲ್ಲಿವರಿಗೆ ಮಾಡ್ತಾನ ಮತ್ತೆ ಮಾಡಿ ಮಾಡಿ ಕೈ ನೋವು ಬರ್ತಾವ್ರಿ. ಅವು 5-6 ಸಬ್ಜೆಕ್ಟ್ ಕೊಡ್ತಾರ. ಇನ್ನು ಲೆಸನ್ಸ್ ಸ್ಟಾರ್ಟ್ ಆಗಿಲ್ರಿ ಮತ್ತೆ ಅವ್ರಿಗೆ ಇನ್ನು ಟೆಕ್ಸ್ಟ್ ಬುಕ್ ಕೊಟ್ಟಿಲ್ಲ. ಈಗ ಇಷ್ಟು ನಾಳೆ ಪಾಠಗಳು ಅವೆಲ್ಲ ಚಲೋ ಆದ್ಮೇಲೆ ಹೋಮ್ವರ್ಕ್ ಇನ್ನು ಜಾಸ್ತಿ ಇರ್ತದೆ. ಕಂದಮ್ಮ ಮುದ್ದಮ್ಮ ಸರಿ ಹೋಗಿ. ಸ್ನೇಹಿತರೆ ಟೈಮ್ ಆಗೈತ್ರಿ 9:15. ಬೇಗ ಹೋಮ್ವರ್ಕ್ ಮುಗಿಸ್ಯಾನ್ರಿ 9:00. 3 ಸಬ್ಜೆಕ್ಟ್ ಕೊಟ್ಟಿದ್ರಂತ್ರಿ ಮಾಡಿ ಮುಗಿಸಿ ಈಗ ಅಲ್ಲೇ ಖುಷಿ ಆಗ್ಬಿಟ್ರಿ ಬೇಭೂಷಣ ಅಂತೇಳಿ. ಇವು ಬಟ್ಟಿ ಎಲ್ಲ ಹಸಿ ಹಸಿ ಅಂತ ಆಗತ್ತೆ ಬಿಟ್ರು, ಪೂರ್ತಿ ಒಣಗೆ ಇಲ್ಲ, ಸ್ಮೆಲ್ ಬರಕತ್ ಬಿಡ್ತಾವ ಹಂಗ ಹಾಕಿದ್ರ. ಇದಕ್ಕೊಂದು ಏನಾದರೂ ಏನದು ಇದಕ್ಕೆ ಏನಾದರೂ ಹೇಳ್ತಾರಲ್ಲ
ಏನಪ್ಪ ಅಂದ್ರ ಸ್ನೇಹಿತರೆ, ಈಗ ಅಡಿಗೆ ಮಾಡ್ಬೇಕ್ರಿ. ಮಧ್ಯಾಹ್ನದ ರೊಟ್ಟಿ ಅನ್ನ ಐತಿ. ಕೇಳಿದ ಯಜಮಾನ್ರಿಗೆ ಏನಾದ್ರು ಬಿಸಿದ ಮಾಡ. ಮತ್ತೆ ಮಳಿ ಬಿಟ್ಟೆ ಮನೆ ಸುಂದರ ಮಳಿ ಬಿಟ್ಟೆ ಅದ್ರ ಸಂಜೆ ಚಲವಾಗಿದ್ದ ಹಂಗಾಯ್ತು ಮಳಿ. ಹಾಗಾಗಿ ಬಿಸಿ ಏನಾದ್ರು ಮಾಡತ್ತಪ್ಪ ಅಂತಂದ್ರು. ಹಾಗಾಗಿ ಬಿಸಿ ಓಟ್ಸ್ ಉಪ್ಪಿಟ್ಟು ಮಾಡ್ಬಿಟ್ಟೆ ಅಂದ್ರೆ ಹೆಲ್ದಿನ ಹೌದ. ರಾತ್ರಿ ಹೆವಿನ ಅನ್ಸೋದಿಲ್ಲ ಊಟ. ಹಂಗಾಗಿ ಇವರೆ ನಮ್ಮ ಪ್ಯಾಂಟ್ ಇಲ್ಲ ಡೋರ್ ಹಾಕ್ತಿದ್ರೆ ಈ ಕಡೆ ರಾತ್ರಿ ಒಣಕೋತೈತಿ ಫ್ಯಾನ್ಗಳಿಗೆ. ಇವು ಈ ತರ ನಾವ್ ಹಾಕತೀವಲ್ಲ ಈ ತರ ಬಟ್ಟೆ. ಮತ್ತೆ ಮನೋತನು ಬಟ್ಟೆ ಒಣಗ್ತಾರೆ. ಯಜಮಾನ್ರ ಬಟ್ಟೆನ ಒಣಗದಿಲ್ಲ ಆಲ್ಮೋಸ್ಟ್. ಜಾಸ್ತಿ ಹಿಂಡಿ ಹಾಕಿದ್ರ ಒಣಗ್ತಾವ. ಸ್ವಲ್ಪ ಗಾಳಿ ಇತ್ತಂದ್ರ ಒಂಚೂರ ಹೊರಪಾದ್ರ ಇಲ್ಲಾಂದ್ರೆ ಒಣಗಿರೋದ ಇಲ್ಲ. ಮನೆ ಒಬ್ರು ಸಿಸ್ಟರ್ ಕೇಳಿದ್ರು ನಮ್ ಕಡೆ ಬಾಳ ಮಳೆ ಐತ್ರಿ, ನಿಮ್ ಕಡೆ ಮಳೆನೇ ಇಲ್ಲನ ಅಂತೇಳಿ. ಇಲ್ಲಿ ಚಲವಾಗೈತ್ರಿ ಮಳೆ. ಚಲವಾಗಿ ಇವತ್ತು ಎರಡನೇ ದಿವಸ ಅಲ್ಲ ಮನೋ, ನಿನ್ನೆಯಿಂದ ಫುಲ್ ಐತಿ. ಫುಲ್ ಐತ್ರಿ ಮೇಡಮ್. ಬಿಸಿಲು ಬಿದಿಲ್ರಿ ನಿನ್ನೆ ಸ್ನೇಹಿತರೆ. ಹಾಗೆ ನಾನು ಮೊನ್ನೆ ಈಗ ಸ್ವಲ್ಪ ದಿನ ಒಂದು ಮತ್ತೊಂದು ಲಾಗ್ ಮಾಡಿದ್ದೆ ಜಾಬ್ ವಿಷಯ ಆಗಿ. ಏನು ಮಾಡೋದು, ಈ ನಿಜ ಹೇಳ್ತೀನಿ. ನಮಗೆ ಇವತ್ತು ಮಧ್ಯಾಹ್ನ ಒಂದು ಕಾಲ್ ಬಂದಿತ್ತು, ಅದು ಲಾಸ್ಟ್ ಕಾಲ್, ಜಾಯ್ನ್ ಆಗ್ತೀರಾ ಇಲ್ಲ ಅಂತೇಳಿ. ಭಾಳ ಅಂದ್ರೆ ಭಾಳ ಬೇಜಾರಾಯಿತು. ಯಜಮಾನ್ರಿಗೆ ಎಲ್ಲ ರೀತಿಯಿಂದ ಹೇಳಿದೆ, ಅವರು ಬ್ಯಾಡ ಅಂತಲೇ ಹೇಳಿದ್ರು, ಒಪ್ಪಿಗೆ ಕೊಡಲಿಲ್ಲ ನಾನು ಇದು ಕೆಲಸಕ್ಕೆ ಹೋಗೋಕೆ. ಹಾಗಾಗಿ ಇನ್ನೊಂದು ಹೇಳ್ರಿ, ಏನಂತಾರಲ್ಲ ಒಂದು ಒಳ್ಳೆಯ ಅವಕಾಶ ಸಿಕ್ಕಾಗ ಅದನ್ನ ಕೈ ಬಿಟ್ಟು ಕೂತ್ಕೋತೀವಲ್ಲ, ನಮ್ಮಂಥ ಮೂರ್ಖ ಏನೋ ಇರಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಎಷ್ಟು ಅನುಕೂಲ ಇತ್ತಂದ್ರೆ ಅದು ನಮ್ಮ ಏನದು ಫ್ಯಾಮ್ಲಿಗೆ, ನಮ್ಮ ಸದ್ಯಕ್ಕೆ ನಮ್ಮ ಸಿಚುವೇಶನ್ಗೆ ಹೇಳಿ ಮಾಡ್ಸಂಗಿತ್ತು ಆ ಕೆಲಸ. ಅಷ್ಟು ಎಲ್ಲ ರೀತಿಯಿಂದನೂ ಅನುಕೂಲವಾಗಿತ್ತು. ಒಂದು ಸ್ವಲ್ಪ ನನಗೆ ಸ್ವಲ್ಪ ತ್ರಾಸು ಆಕಿತ್ತು ಅಷ್ಟೇ, ಮತ್ತೇನೇ ಇಲ್ಲ. ನಾನು ಹೆಂಗೆ ಮಾಡ್ಕೊಂಡು ಹೋಗ್ತಿದ್ದೆ, ಹೇಗೋ ಸ್ಕೂಲ್ ಕಳಿಸಿದ ಮೇಲೆ ಈಗ ಡೈಲಿ ಮಾಡೋ ಕೆಲಸ ಮಾಡ್ಕೋತಿರ್ತೀನಿ. ಅದೇ ಸ್ವಲ್ಪ ತ್ರಾಸಾಗೋದು, ಬಂದಮೇಲೆ ಮಾಡ್ಕೋಬೇಕಾಗಿತ್ತು ಅಷ್ಟೇ. ಅದು ಬಿಟ್ಟರೆ ಏನು ತೊಂದರೆ ಇರಲಿಲ್ಲ. ಆದರೆ ಯಜಮಾನ್ರಿಗೆ ಬೇಡ ಅಂತಲೇ ಹೇಳಿದರು, ಯಾಕೋ ಗೊತ್ತಿಲ್ಲ, ಒಪ್ಕೊಳ್ಳೇ ಇಲ್ಲ. ಮತ್ತೆ ನೋಡುವಂತೆ ಮುಂದೆ ಅವನಿಗೂ ಸ್ಕೂಲ್ ಸೇರಿಸಿಂದ ಅಂತ ಹೇಳಕತ್ತಿದ್ರು. ಏನದು ಭಾಳ ಬೇಜಾರಾಯಿತು ನಂಗೆ ಇವತ್ತು. ಎಲ್ಲೋ ಒಂದು ಕಡೆ ಹೋಪ್ ಇತ್ತು, ನೀವೆಲ್ಲ ಕಮೆಂಟ್ ಮಾಡಿದ್ದು ನೋಡಿದ್ರೆ ಎಲ್ಲೋ ಒಂದು ಕಡೆ ಚೇಂಜ್ ಆಗ್ತಾರೆ ಏನೋ ಅಂತೇಳಿ. ಆದ್ರವರು ಇಲ್ಲ ಬೇಡ ಅಂತ ನಾನು ಅಂದರು. ಬೇಜಾರಂತ ಬೇಜಾರಾತ್ರಿ. ಏನಂದ ಅವಕಾಶ ಬಂದಿದ್ದನ್ನು ಬಿಟ್ಕೊಂಡು ಕೂತ್ಕೊಂಡಿವಿ ಅಂತೇಳಿ, ಕೈ ತಪ್ಪು ಹೋಯ್ತು ಅಂತೇಳಿ. ಹೆಂಗೆ ಹೇಳ್ಕೋ ಗೊತ್ತಾಗಲ್ದೆ. ನಾನು ಏನು ಅಂದ್ಕೊಂಡಿದ್ನೋ, ಈ ಥರದ ಒಂದು ಏನಾದರೂ ಒಂದು ಜಾಬ್ ಸಿಕ್ಕರೆ ಹೆಂಗಿರುತ್ತೆ, ಚಲೋ ಇರುತ್ತಲ್ಲ ಅಂತೇಳಿ. ಏನು ಇನ್ನೊಂದು ಅದು ಪೇಮೆಂಟ್ ಹೆಂಗೋದು, ಚಲೋ ಇತ್ತು ಪೇಮೆಂಟ್ ಮಾತ್ರ. ಸ್ಟಾರ್ಟಿಂಗ 15,000 ರೂಪಾಯಿ ಪೇಮೆಂಟ್ ಇತ್ತದು, ಭಾಳ ಅನುಕೂಲ ಆಗ್ತಿತ್ತು. ಯೂಟ್ಯೂಬಿಂದ ಅಷ್ಟೋ ಇಷ್ಟೋ ಬರೋದು, ಅದ್ರ ಜೊತೆಗೆ ಅದೊಂದಾಗಿದ್ದರೆ ಎಷ್ಟಂದರೆ ಎಷ್ಟು ಸಹಾಯಕ್ಕಿತ್ತು ಗೊತ್ತರಿ ನಮ್ಗೆ. ನಾನು ಭಾಳ ಆಸೆ ಕನಸು ಇಟ್ಕೊಂಡಿದ್ದೆ, ಅಯ್ಯೋ ಅಪ್ಪ ಒಟ್ಟಿನಲ್ಲಿ ಬ್ಯುಸಿ ಇರಬೇಕು. ಹೆಣ್ಮಕ್ಳಾಯಿತು ಗಂಡ್ಮಕ್ಳಾಯಿತು ಮನೆಯೊಳಗೆ, ಅದೇ ಎಸ್ಪೆಷಲಿ ಹೆಣ್ಮಕ್ಳು ಬ್ಯುಸಿ ಆಗಿರ್ಬೇಕು. ಅಂದಾಗ ಯಾವುದೇ ನೆಗೆಟಿವ್ ಆಲೋಚನೆ ಆಯಿತು ಏನಾಯಿತು ಬರೋದಿಲ್ಲ ತಲೆ ಒಳಗೆ. ಮನುಷ್ಯ ತನ್ನಂತಾನ ಎಷ್ಟು ಬ್ಯುಸಿ ಇಟ್ಕೊತಾನೋ ಅಷ್ಟು ಭಾಳ ಅಂದ್ರೆ ಭಾಳ ಚಲೋ ಅದು. ಹಂಗಾಗಿ ಹಂಗೆ ಒಂದು ವೇಳೆ ನಾನು ಏನಾದರೂ ಅದು ಕೆಲಸಕ್ಕೆ ಹೋಗಿದ್ರೆ ನಾನು ಫುಲ್ ಬ್ಯುಸಿ ಆಗ್ಬಿಡ್ತಿದ್ದೆ. ಬೇರೆ ಯಾವ ಒಂದಕ್ಕೂ ಬೇರೆ ಒಂದು ಕೆಲಸ ಉಪಯೋಗಕ್ಕಿಲ್ಲದೆ ಇರೋ ಯೋಚನೆಗಳು ಬರೋ ಚಾನ್ಸೇ ಇರಲಿಲ್ಲ. ಅಂತ ನನ್ನ ತಲೆ ಒಳಗೆ ಅಷ್ಟು ಟೈಮು ಇರ್ತಿದ್ದಿಲ್ಲ ನಂಗೆ, ಅಷ್ಟು ಬ್ಯುಸಿ ಆಕಿದ್ದೆ. ಆದರೆ ಏನು ಮಾಡೋದು, ಕೆಲವೊಂದು ಟೈಮ್ನಾಗ ಏನೋ ಹೊಂದಾಣಿಕೆ ಅನ್ನೋದು ಮಾಡ್ಕೋಬೇಕಾಗತ್ತೆ ನಾನು ಅನಿವಾರ್ಯವಾಗಿ. ಅವರು ಕೇಳದೇ ಇದ್ದಾಗ ಮನೆಯಾಗ ಯಾವುದೇ ಮ್ಯಾರೇಜ್ ಅಲ್ಲಿ, ಅದು ಲವ್ ಮ್ಯಾರೇಜ್ ಇರಲಿ ಅರೇಂಜ್ ಮ್ಯಾರೇಜ್ ಇರಲಿ, ಅದರ ಮನೆಯೊಳಗೆ ಗಂಡು ಮಕ್ಕಳದೇ ಮಾತು ನಡೆಯೋದು. ನಾವು ಎಷ್ಟೋ ಏನೋ ತಿಳಿಸಿರ್ತೀವಿ, ಎಷ್ಟೋ ಒಳ್ಳೇದು ಮಾಡ್ತೀವಿ, ನಮ್ಮ ಕುಟುಂಬ ಸಲಹೆ ಮಾಡ್ತೀವಿ, ಮಕ್ಕಳು ಸಲಹೆ ಮಾಡ್ತೀವಿ ಅಂದ್ರೂ ಅವ್ರು ಏನು ಹೇಳ್ತಾರೋ ಅದೇ ಫೈನಲ್ ಆಗುತ್ತೆ. ನಂಗೆ ಸಿಕ್ಕಾಬ್ರಿ ಬೇಜಾರು ಐತಿ ರೀ, ಅಷ್ಟು ದುಃಖನ ಐತಿ, ಏನು ಹಿಂಗಾಯ್ತಲ್ಲ ಅಂತೇಳಿ. ಅದು ಬಿಟ್ಟರೆ ಜಾಸ್ತಿ ಏನೋ ಏನೋ ವಾದ ವಿವಾದ ಮಾಡೋಕ್ಕೋ ನಂಗೆ ಮನಸ್ಸಿಲ್ಲ. ಸುಮ್ಮನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಮನೆಗೆ ಸುಮ್ಮನೆ ಚಂದಾಗಿ ನಡೀತಿರೋ ಏನದು ಕುಟುಂಬದೊಳಗೆ ಜಗಳ ಇಲ್ಲ ಮನಸ್ತಾಪ ಆಗ್ತಾವೆ ಅಂತೇಳಿ ನಾನು ಜಾಸ್ತಿ ಏನು ಹೇಳಕ್ಕೆ ಹೋಗಲಿಲ್ಲ. ಸುಮ್ಮನೆ ಬಿಟ್ಟರೆ ಬೇಜಾರಾಯ್ತು ನನಗೆ. ಇವತ್ತು ಕಾಲ್ ಬಂದಿತ್ತು, ಅದು ಲಾಸ್ಟ್ ಕಾಲ್. ಇರಲಿ ಬಿಡಿ, ಇಲ್ಲಿ ನೋಡ್ರಿ ಈಗ ರಾತ್ರಿಗೆ ಈ ತಲೆ ಎಲ್ಲ ಸದಕ್ಕೆ ಸ್ವಲ್ಪ ಓಟ್ಸ್ ಬಿಸಿ ಬಿಸಿ ಓಟ್ಸ್ ಉಪ್ಪಿಟ್ಟು ಮಾಡಿದ್ರೆ ಆಯಿತು, ಮಳೆ ಒಂದು ಬಿಟ್ಟಿಲ್ಲ ಅಂತೇಳಿ ಓಟ್ಸ್ ಉಪ್ಪಿಟ್ಟು ಮಾಡಾಕತ್ತಿದ್ರಿ. ಮಾಡಿಕೊಂಡು ಯಜಮಾನ್ರು ಬಂದಮೇಲೆ ತಿಂದು
ಮಲ್ಕೊಂಡ್ವಿ. ನಮ್ಮ ಮಳೆಯಂತೂ ಇನ್ನೂ ಬಿಟ್ಟಿರಲಿಲ್ಲ. ಎಷ್ಟೊತ್ತಿಗೆ ಹೋಗುತ್ತೆ ಏನೋ ಗೊತ್ತಿಲ್ಲ ಸ್ನೇಹಿತರೆ. ಇದರೊಂದಿಗೆ